ಮಂಗಳೂರಿನ ಶ್ರೀರಾಮಕೃಷ್ಣ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಶ್ರೀರಾಮಕೃಷ್ಣ ಅರ್ಲಿ ನರ್ಚರಿಂಗ್ ಸೆಂಟರ್ನ ಎಸ್ಆರ್ಎಸ್ ಕಿಡ್ಡಿ ಕಾರ್ನಿವಲ್ ಉದ್ಘಾಟನಾ ಸಮಾರಂಭ ನವೆಂಬರ್ 18 ರಂದು ನಡೆಯಲಿದೆ ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಂಟರಯಾನೆ ನಾಡವರ ಮಾತೃಸಂಘದ ನೇತೃತ್ವದ ಹಾಗೂ 42 ವರ್ಷಗಳ ಇತಿಹಾಸವಿರುವ ಶ್ರೀ ರಾಮಕೃಷ್ಣ ಪೂರ್ವ ಪ್ರಾಥಮಿಕ ಶಾಲೆಗೆ 2022 ರಲ್ಲಿ ಅರ್ಲಿ ನರ್ಚರಿಂಗ್ ಸೆಂಟರ್ ಎಂದು ನಾಮಕರಣ ಮಾಡಲಾಗಿದೆ. ಇದರಿಂದ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಗಳನ್ನು ಹೊರತಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಇದೊಂದು ಸಹಕಾರಿಯಾಗುತ್ತಿದೆ. ನವೆಂಬರ್ 18 ರಂದು ನಡೆಯುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಂಟರಯಾನೆ ನಾಡವರ ಮಾತೃಸಂಘದ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಎಸ್ಟಿಎಂ ಪಿಜಿ ಸೆಂಟರ್ನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶೈನಿ ನವೀನ್ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ದಿನಾಂಕ 18/11/1923 ಸಂಜೆ 4-7 ಈ ಒಂದು ಎಸ್ಆರ್ಎಸ್ ಕಿಡಿ ಕಾರ್ನಿವಲ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ರೂಪುರೇಷೆಯನ್ನು ಸಂಸ್ಥೆಯ ಮುಖ್ಯಸ್ಥರು ಶ್ರೀಮತಿ ವೀಣಾ ಅವರು ಹೇಳ್ತಾರೆ. ಒಂದು ಕಾಲೇಜಿನ ಬಗ್ಗೆ ಒಂದು ಮಾತೆಯನ್ನು ಕೇಳಿದರೆ, ರಾಮಕೃಷ್ಣ ವಿದ್ಯಾಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಒಂದು ಜಾಗ ವಿಶಾಲವಾದಂಥ ಜಾಗದಲ್ಲಿ ಕಾಲೇಜು ಸಂಸ್ಥೆಯನ್ನು ಕಟ್ಟಲಾಗಿದೆ. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಅದು ನಗರದ ಕೇಂದ್ರ ಭಾಗದಲ್ಲಿದ್ದರೂ ಸಹಿತ ಯಾವುದೇ ರೀತಿಯ ಸೌಂಡ್ ಪೊಲ್ಯೂಷನ್ ಇಲ್ಲದೆ ಸುವಿಸ್ತಾರವಾದ ಕಟ್ಟಡವನ್ನು ಹೊಂದಿದೆ. SSLCಯಲ್ಲಿ ನಿರಂತರ ಶೇಕಡ 100 ಅಂಕ, ಹಾಗೆ ಡಿಗ್ರಿ ವಿಭಾಗದಲ್ಲಿ ಈ ವರ್ಷ BCA ವಿಭಾಗದಲ್ಲಿ 80 ಹಾಜರಾದದ್ರಲ್ಲಿ 80 ಅದು ವಿಶೇಷ ಶ್ರೇಣಿಯಲ್ಲಿ ಪಾಸಾಗಿರೋದು. ಹಾಗೆ ಪ್ರೈಮರಿ ವಿಭಾಗದಲ್ಲಿ ನುರಿತ ಶಿಕ್ಷಕರಿದ್ದಾರೆ, ಒಳ್ಳೆಯ ತರಬೇತಿದಾರರಿದ್ದಾರೆ. ವೈವಿಧ್ಯಮಯವಾಗಿರ್ತಕ್ಕಂಥ ಸಾಂಸ್ಕೃತಿಕ ಚಟುವಟಿಕೆಯನ್ನು ನಮ್ಮ ಸಂಸ್ಥೆ ನಡೆಸ್ತಾ ಇದ್ದೇವೆ. ರಾಮಕೃಷ್ಣ ಕಾಲೇಜು ಅಂತಂದಾಗ ಇವತ್ತು ವಿಶೇಷವಾಗಿ ನಮ್ಮನ್ನು ಗುರುತಿಸುವುದು ಶೈಕ್ಷಣಿಕವಾಗಿ ಮತ್ತು ಪಾಠ ಪಠ್ಯೇತರ ಎರಡೂ ಚಟುವಟಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶಾಲಾ ಪ್ರಾಂಶುಪಾಲರಾದ ವೀಣಾ ಕೆ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.